ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ಸೀರಿಯಲ್ ಅಗ್ನಿಸಾಕ್ಷಿಯಲ್ಲಿ ಮಿಂಚುತ್ತಿರುವ ಸಿದ್ಧಾರ್ಥ್ ಅಂದ್ರೆ ಅದೆಷ್ಟೋ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಸಿದ್ಧಾರ್ಥ್ ಅಭಿಮಾನಿಗಳಿಗೆ ಕಾದಿದೆ ಬಿಗ್ ಶಾಕ್ ಹೌದು ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಕನ್ನಡ ಸೀರಿಯಲ್ನ ಜನಪ್ರಿಯ ನಾಯಕ ಇವರ ನಟನೆಗೆ ಮಾರು ಹೋಗದವರೇ ಇಲ್ಲ ತನ್ನ ಪಾತ್ರಕ್ಕೆ ಜೀವ ತುಂಬಿ ಈ ಸೀರಿಯಲ್ನ ಯಶಸ್ಸಿಗೂ ಒಂದು ರೀತಿಯಲ್ಲಿ ಸಿದ್ಧಾರ್ಥ್ ಕೂಡ ಕಾರಣ ಅಂದ್ರೆ ತಪ್ಪಾಗದು ಆದರೆ ಈಗ ನಿಮ್ಮ ನೆಚ್ಚಿನ ಸಿದ್ಧಾರ್ಥ್ ಅರೆಸ್ಟ್ ಆಗ್ತಾರೆ ಅಷ್ಟಕ್ಕೂ ಅರೆಸ್ಟ್ ಆಗುವಂಥದ್ದು ಏನಾಗಿದೆ ಎಂಬುದನ್ನ ಸಂಪೂರ್ಣವಾಗಿ ನೋಡಿ ಹೌದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ದಿನಕ್ಕೊಂದು ರೋಚಕ ತಿರುವನ್ನ ಕೊಟ್ಟು ಪ್ರೇಕ್ಷಕರಿಗೆ ಬೇಸರ ತರಿಸುತ್ತಿದೆ ಈ ಸೀರಿಯಲ್ ಇತ್ತೀಚೆಗೆ ಸಿದ್ಧಾರ್ಥ್ ನನ್ನ ಗಂಡ ಅಂತ ಹೇಳಿಕೊಂಡು ಬಂದಿರುವ ಮೇಘನಾ ಸನ್ನಿಧಿ ಹಾಗೂ ನನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾಳೆ ಹೌದು ಸನ್ನಿಧಿಯಷ್ಟೇ ಬೇಡಿಕೊಂಡ್ರೂ ಸಹ ಸೂರಜ್ ನನ್ನ ಗಂಡ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾಳೆ ಮೇಘನಾ ಆದ್ರೆ ಈಗ ಹೊಸ ನಾಟಕವನ್ನ ಮಾಡಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಮೇಘನಾ ಹೌದು ಸಿದ್ಧಾರ್ಥ್ ಸ್ಟೇಷನ್ನಲ್ಲಿ ತಲೆ ಸುತ್ತಿ ಬಿದ್ದ ಸಿದ್ಧಾರ್ಥ್ ನನ್ನ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಆದ್ರೆ ಮನೆಯವರೆಲ್ಲ ಸೇರಿ ಮೇಘನಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ನೀನು ಈ ಮನೆಗೆ ಬಂದಿದ್ರಿಂದ ಸಿದ್ಧಾರ್ಥ್ಗೆ ಹೀಗಾಯ್ತು ಇದೆಲ್ಲ ನಿನ್ನ ಮತ್ತು ಚಂದ್ರಿಕಾಳ ದೊಡ್ಡ ಪಿತೂರಿ ಅಂತ ಗೊತ್ತಿದೆ ಮೊದಲು ಮನೆಯಿಂದ ಆಚೆ ಹೋಗುವಂತ ಮೇಘನಾಗೆ ಬೈತಾರೆ ಕೊನೆಗೆ ಮೇಘನ ಸನ್ನಿಧಿ ಹತ್ರ ಬಂದು ಹೀಗಂತಾಳೆ ನಾನು ಸಿದ್ಧಾರ್ಥನನ್ನ ಬಿಟ್ಟು ಕೊಡ್ತೇನೆ ಆದ್ರೆ ಮೂರು ದಿನ ಸಿದ್ಧಾರ್ಥ ನನ್ನ ಜೊತೆ ಇರೋದಕ್ಕೆ ಬಿಡ್ಬೇಕು ಇದನ್ನ ಒಪ್ಪೋದಾದ್ರೆ ಮಾತ್ರ ಸಿದ್ಧಾರ್ಥನನ್ನ ನಿಮಗೆ ಬಿಟ್ಟು ಕೊಡ್ತೇನೆ ಅಂತಾಳೆ ಮೇಘನಾ ಆದ್ರೆ ಇದರಿಂದ ಸನ್ನಿಧಿ ಕಂಗಲಾಗಿದ್ದಾಳೆ ಹೌದು ಇನ್ನು ಇಲ್ಲಿಂದ ಶುರುವಾಗುತ್ತೆ ಮತ್ತೊಂದು ದೊಡ್ಡ ನಾಟಕ ಸಿದ್ಧಾರ್ಥನನ್ನ ಮೂರು ದಿನ ಮೇಘನ ಹತ್ರ ಬಿಟ್ಟು ದೊಡ್ಡ ನಾಟಕ ಮಾಡಿಸಿದ್ದಾಳೆ ಚಂದ್ರಿಕಾ ಯಾಕಂದ್ರೆ ಮುಂದೆ ಸಿದ್ಧಾರ್ಥ್ ಸರಿ ಹೋಗಿ ಮೇಘನಾಳನ್ನ ಮನೆಯಿಂದ ಆಚೆ ಹಾಕಿದ್ರೆ ತನ್ನ ಜೊತೆ ಇರುವ ಮದುವೆ ಸಾಕ್ಷಿ ಮತ್ತು ಈ ಮೂರು ದಿನದಲ್ಲಿ ಮತ್ತೇನಾದರೂ ಸಾಕ್ಷಿಯನ್ನು ರೆಡಿ ಮಾಡಿಸಿ ಈ ಸಾಕ್ಷಿ ಇಟ್ಟುಕೊಂಡು ಸಿದ್ದಾರ್ಥ್ನ ಅರೆಸ್ಟ್ ಮಾಡಿಸಿ ಜೈಲು ಪಾಲಾಗುವಂತೆ ಮಾಡಿರೋ ಪಕ್ಕಾ ಪ್ಲಾನ್ ಇದಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ